ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತೊಂಬತ್ತು ಸಂಖ್ಯೆ ನೂರ ಹದಿಮೂರು ಯಹುವನು ಒಳ್ಳೆಯವನು ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ ತನ್ನ ಹೊಕ್ಕವರನ್ನು ಬಲ್ಲನು ನಹೋಮ ಒಂದನೇ ಅಧ್ಯಾಯ ಏಳನೇ ವಚನ ದೇವರ ಯೋಜನೆಯಲ್ಲಿ ಉಪದ್ರವವು ಇಡೀ ಲೋಕಕ್ಕೆ ಆಶೀರ್ವಾದವನ್ನು ಕೊಡುವಂತಹ ಒಂದು ಸಿದ್ಧತೆ ಎಂಬುದನ್ನು ಅವರು ಸಂತರು ಗ್ರಹಿಸುತ್ತಾರೆ ಮತ್ತು ಅವೆಲ್ಲವುಗಳಿಂದ ಅವರು ಪ್ರೋತ್ಸಾಹವನ್ನು ಮತ್ತು ಸಾಂತ್ವನವನ್ನು ಹೊಂದುತ್ತಾರೆ ಹೀಗೆ ದೈವಿಕ ಅನುಗ್ರಹದಿಂದ ಸಾಂತ್ವನ ಹೊಂದಿರುವ ಮತ್ತು ಆಶೀರ್ವದಿಸಲ್ಪಟ್ಟ ನಂತರ ಮೊದಲ ಧ್ಯೇಯವೇನೆಂದರೆ ಎದುರಾಗುವ ಎಲ್ಲ ಸಂಕಟಗಳ ಮಧ್ಯೆಯೂ ಆ ತೃಪ್ತಿಗಳಲ್ಲಿಯೂ ಅವರು ಆ ತೊಂದರೆಗಳಲ್ಲಿ ತಮ್ಮ ಪಾಲು ಹೊಂದಿಕೊಂಡು ಅವುಗಳೊಂದಿಗೆ ಶ್ರಮ ಪಡುತ್ತಿರುವಾಗಲೂ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಸಂತೋಷ ಉಳ್ಳವರಾಗಿದ್ದಾರೆ ಮತ್ತು ದೇವರ ವಾಕ್ಯಗಳಲ್ಲಿ ಮುಂತಿಳಿಸಿರುವ ವೈಭವಪೂರಿತ ನೋಟಗಳ ಸಲುವಾಗಿ ಯಾವಾಗಲೂ ಉಲ್ಲಾಸದಿಂದ ಇರುತ್ತಾರೆ